ಕಾರಣ ದೇವರು ಹೇಳ್ತಾ ಇದ್ರೆ ನಿನ್ನ ಜ್ಞಾನವನ್ನು ನೀನು ದೇವರ ವಾಕ್ಯ ಉಪದೇಶಕ್ಕೆ ಹೇಳ್ತಾ ಇದ್ದಾನೆ, ನಿನ್ನ ಜ್ಞಾನದಲ್ಲಿ ನೀನು ನೆಚ್ಚಿಕೊಂಡು ಬಾಳ್ಬೇಡ, ದೇವರ ಜ್ಞಾನವನ್ನು ಬಾಳಿಸು, ದೇವರ ಜ್ಞಾನದಲ್ಲಿ ಬಾಳು. ಮುಂದುವರಿಸಿಕೊಂಡು ಉಪದೇಶಕ್ಕೆ ಹೇಳ್ತಾ ಇದ್ದಾನೆ, ಎರಡನೇ ಅಧ್ಯಾಯ 25-26 ವಚನ. ಉಪದೇಶಕ 2:25-26 ದೇವರಿಲ್ಲದೆ ಊಟ ಯಾರಿಗಿದೆ? ಹೆಚ್ಚಿನವರು ಹೇಳುವುದಿದೆ, ಕೆಲವರು 4 ಸಂಪಾದನೆ ಮಾಡಿ ಒಂದು ಬಡ ಕುಟುಂಬವನ್ನು ಸಾಕ್ತಿರುವಾಗ ಅವರು ಹೇಳುದು, ಆ ಮನೆಗೆ ಊಟ ಕೊಡೋದು ನಾನು. ಆ ಮನೆಯನ್ನು ಸಾಕುದು ನಾನು. ಕೆಲವರು 4 ಸಂಪಾದನೆ ಮಾಡಿದ ಕೂಡಲೇ ಒಂದು ಅಹಂಕಾರದಿಂದ ಬೆರೀತಾರೆ, ಆ ಮನೆಯನ್ನು ನೋಡುದು ನಾನು, ಆ ವಿಧವೆ ಅವರಲ್ಲಿ ಗಂಡಸಿಲ್ಲದಂತ ಕುಟುಂಬವನ್ನು ನಾನು ಸಾಕ್ತಾ ಇದ್ದೇನೆ, ಅವರಿಗೆಲ್ಲ ಹೆಲ್ಪ್ ಮಾಡುದು ನಾನು, ಎಲ್ಲದಕ್ಕೂ ನಾನು ನಾನು ಅಂತೇಳಿ. ದೇವರ ಜ್ಞಾನ ಬಂದಾಗ ನಾನು ಎಂಬ ಅಹಂ ಇರುವುದಿಲ್ಲ. ಆದ ಕಾರಣ ಹೇಳ್ತಾ ಇದ್ರೆ ಒಬ್ಬನು ಅಂತ ಒಂದು ಭಾವನೆಯಲ್ಲಿ ಬಾಳ್ತಿದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಉಪದೇಶಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರಿಲ್ಲದೆ ಯಾರಿಗೆ ಊಟ ದೊರಕಿತು? ನೀವಿವತ್ತು 10 ಮಂದಿಗೆ ಊಟ ಆಗ್ತಾ ಇದ್ದಾರೆ ಅಂದ್ರೆ ನಿಮ್ಮೊಳಗೆ ದೇವರ ಕಾರ್ಯ ಆಗ್ತಾ ಇದೆ. ನೀವಿವತ್ತು ಒಬ್ಬರಿಗೆ ದಾನ ಧರ್ಮ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ನೀವು ಮಾಡುವುದಲ್ಲ, ದೇವರ ಜ್ಞಾನದಿಂದ ಅದು ಮಾಡ್ತಾ ಇರೋದು. ಜ್ಞಾನವಿಲ್ಲದ ಮೂಢ ಯಾವತ್ತೂ ದಾನ ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡ್ತಾ ಇದ್ದೀರಾ ಜಗತ್ತಲ್ಲಿ ಎಷ್ಟೆಷ್ಟೋ ಶ್ರೀಮಂತರಿದ್ದಾರೆ, ದಾನ ಧರ್ಮ ಅಂತ ಹೇಳಿ ಏನಾದರೂ ಮಾಡುವುದಿದೆಯಾ? ಆಗಷ್ಟೇ ನಾನು ಫಾದರ್ ಅವರು ಟಾಕ್ ಕೊಡುವಾಗ ಕೇಳಿದೆ, ಎಷ್ಟೆಷ್ಟೋ ಮಂದಿ ಯಾವುದಕ್ಕೂ ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ, ಕುಡಿಲಿಕ್ಕೆ, ಫಂಕ್ಷನ್ ಇಡ್ಲಿಕ್ಕೆ, ಆ ಪಾರ್ಟಿ ಈ ಪಾರ್ಟಿ ಅದು ಇದು ಅಂತ ಹೇಳಿಬಿಟ್ಟು ಒಂದು 10 ಮಂದಿಗೆ ಒಂದು ಕರೆದು, ಬಡವರಿಗೆ ಗತಿಯಿಲ್ಲದವರಿಗೆ ಕರೆದು ಊಟ ಕೊಡುವಂತ ಯೋಗ್ಯತೆ ಅವರಿಗಿದೆಯಾ? ಇಲ್ಲ. ಯಾಕಂದ್ರೆ ದೇವರ ಜ್ಞಾನ ಯಾವಾಗ ತುಂಬಿಕೊಂಡಿರತ್ತಾ ಅಲ್ಲಿದೆ ದಾನದ ಒಂದು ಭಾವನೆ. ಆದ ಕಾರಣ ಉಪದೇಶಕ್ಕೆ ಹೇಳ್ತಾ ಇದ್ದಾನೆ, ದೇವರಿಲ್ಲದೆ ಯಾರಿಗೆ ಊಟ ದೊರಕಿತ್ತು? ಇವತ್ತು ಗುಡ್ಡೆ ಆಗ್ತಾ ಇದ್ದಾರೆ, ಸಿರಿವಂತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ತಿನ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಕಣ್ಮುಂದೆ ಕಾಣುವಂತ ಸಿರಿವಂತಿಗೆ ಎಷ್ಟೋ ಶ್ರೀಮಂತರು ಇದ್ದಾರೆ, ಇವತ್ತು ಮೃಷ್ಟಾನ್ನವನ್ನು ತಿನ್ನುವಂತ ಒಂದು ಯೋಗ್ಯತೆ ಇದ್ರೂ ಅವರಿಗೆ ಇವತ್ತು ಡಯಾಬಿಟಿಸ್ ಇದು ಗುಳಿಗೆ ತಿಂತಾ ಇದ್ದಾರೆ. ಬೇಕಾ ಇದು? ಇಂಥ ಜೀವನ ಬೇಕಾ? ಆದ ಕಾರಣ ದೇವರು ಹೇಳ ಮುಂದುವರಿಸಿಕೊಂಡು ಹೇಳ್ತಾ ದೇವರ ವಾಕ್ಯ, ಅವರಿಲ್ಲದೆ ಸುಖಾನುಭವ ಯಾರಿಗೆ ದೊರಕಿತು? ಸುಖಭೋಗಗಳು ಅವರಿಲ್ಲದೆ ದೇವರಿಲ್ಲದೆ ಯಾರಿಗೆ ಸಿಗ್ತದೆ? ಸುಖಭೋಗ ಅಂತ ಹೇಳಿದ್ರೆ ಒಂದು 4 ಮನೆ ಕಟ್ಟಿ ಒಂದು ಸಿರಿ ಸಂಪತ್ತಿನಿಂದ ತುಳ್ಕೊಳ್ಳುವುದು ಸುಖ ಸಂಪತ್ತಲ್ಲ. ಸುಖ ಸಂಪತ್ತು ಅಂತ ಹೇಳಿದ್ರೆ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ, ನಮ್ರತೆ, ವಿನಮ್ರತೆ, ಇದೆಲ್ಲ ಸುಖ ಸಂಪತ್ತು. ಸುಖ ಸಂಪತ್ತು ಅಂತ ಹೇಳಿದ್ರೆ ನಿರ್ಭೀತ ಜೀವನ. ನಿರ್ಭೀತ ಜೀವನ ಅಂತ ಹೇಳಿದ್ರೆ ಇವತ್ತೆಲ್ಲ ಇದೆ. ಇವತ್ತು ಎಷ್ಟೆಷ್ಟೋ ದೊಡ್ಡ ಸಾಹುಕಾರ ಸೇಟ್ ಅಂತ ಹೇಳ್ತೇವೆ ಅಲ್ವಾ, ಸಾಹುಕಾರರುಗಳು ಇದ್ದಾರೆ, ಅವರಿಗೊಬ್ಬ ಗನ್ಮ್ಯಾನ್. ಯಾಕೆ? ಎಲ್ಲಿ ಹೋಗುವಾಗ ಡಮ್ ಅಂತ ಮಾಡಿಸ್ತಾರೆ ಏನಾ ಅಂತೇಳಿ ಒಂದು ಭಯ. ಹೊರಗೆ ಕಾಲಿಡಬೇಕಾದ್ರೂ 10 ಜನ ಬೇಕವರಿಗೆ. ಆದರೆ ನಮಗೆ ಭಯ ಇಲ್ಲ, ಎಲ್ಲೂ ಹೋಗ್ಬೋದು, ಎಲ್ಲೂ ಹೋಗಿ ಬರ್ಬೋದು. ಯಾಕಂದ್ರೆ ನಮಗೆ ಸುಖ ಸಂಪತ್ತಿದೆ, ಸುಖಾನುಭವ ಇದೆ, ಆ ಸುಖದ ಅನುಭವವನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯಾರ ಭಯ ಇಲ್ಲ ನಮಗೆ. ನಿಮಗಿದೆಯಾ ಭಯ?
ಕೂತ್ಕೊಂಡ ರೀತಿ ನೋಡಿದ್ರೆ ಭಯ ಇದ್ದಾಗೆ ಆಗ್ತಾ ಇದೆ. ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಮುಂದರ್ಸ್ಕೊಂಡು ಹೇಳ್ತಾ ಇದ್ದಾರೆ, ದೇವರು ತಾವು ಮೆಚ್ಚಿದವರಿಗೆ ಜ್ಞಾನವನ್ನು ನೀಡುವರು, ಅವರನ್ನು ಸುಖ ಸಂತೋಷಗಳಲ್ಲಿ ತುಂಬಿಸುವರು. ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಬಾಳುವಾಗ ನೀವು ಮಾಡಬೇಕಾದದ್ದೊಂದೇ, ಶಾಶ್ವತವಾದ ಆಸ್ತಿಗೆ ತವಕ ಪಡಿ. ದೇವರ ವಾಕ್ಯ ಧನ ಸಂಪಾದನೆ ನರಕಾವಸ್ಥೆಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ ಅಂತೇಳಿ ದೇವರ ವಾಕ್ಯನೇ ಹೇಳ್ತಾ ಇದೆ. ಜ್ಞಾನೋಕ್ತಿಗಳ ಗ್ರಂಥ 23:4-5 ಜ್ಞಾನೋಕ್ತಿಗಳ ಗ್ರಂಥ 23:4-5 ಹೇಳ್ತಾ ಇದೆ, ದುಡ್ಡಿನ ಆಸೆಗಾಗಿ ದುಡಿಬೇಡ. ಇವತ್ತು ನಾವು ಸಾಮಾನ್ಯವಾಗಿ ಇವತ್ತು ಚಿಕ್ಕ ಮಕ್ಕಳಿಂದ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ, ದುಡ್ಡೇ ಜೀವನ ಅಂತೇಳಿ. ಹೇಗೆಂತ ಕೇಳ್ತೀರಾ? ಇವತ್ತು ನಮ್ಮ ಚಿಕ್ಕ ಮಕ್ಕಳಿಂದ ಪ್ರಾರ್ಥನೆ ಅದಿದ್ದೆಲ್ಲ ಇಲ್ಲ, ದುಡ್ಡಿಂದಲೇ ಅವರನ್ನು ಬೆಳೆಸ್ತಾ ಇದ್ದೇವೆ. ಒಂದು ಬರ್ತ್ಡೇ ಬರಲಿ, ಒಂದು ಯಾವುದೇ ಏನೇ ಫಂಕ್ಷನ್ ಬರಲಿ, ಅಥವಾ ಇನ್ಯಾವುದೇ ಏನೇ ಕಾರ್ಯಕ್ರಮ ಆಗಲಿ, ಅಥವಾ ಇನ್ಯ ಏನಿಲ್ಲ ಅಂತೇಳಿ ಒಂದು ಪಾಕೆಟ್ ಮನಿ ಅಂತೇಳಿ ಒಂದು ಕೊಡುವ ರೂಢಿ ಮಾಡಿಕೊಂಡಿದ್ದಾರೆ. ನಿಜಲ್ವಾ? ನಿಜಲ್ವಾ? ಮುಂಚೆ ಹಿರಿಯರ ಕಾಲದಲ್ಲಿ ತಂದೆ ತಾಯಿಗಳು ಹೇಳಿಕೊಡ್ತಿದ್ರು, ಯಾವುದೇ ಒಂದು ವೃದ್ಧರಾಗಲಿ ಅಥವಾ ಯಾವುದೇ ಒಂದು ಕುಟುಂಬ ಸಮೇತರಾಗಿ ಮನೆಗೆ ಆಗಮಿಸಿದಂಥ ಅತಿಥಿಗಳಲ್ಲಿ ಬ್ಲೆಸ್ಸಿಂಗ್ ಕೇಳು ಮಗ ಅಂತೇಳಿ, ಬೆಸೌಂದಿ ಅಂತೇಳಿ ಅಲ್ವಾ, ಆಶೀರ್ವಾದ ಕೇಳಿಕೆ ಅವರಿಗೆ ಹೇಳಿಕೊಡ್ತಿದ್ರು. ಈಗ ಅದಲ್ಲ. ಈಗ ಯಾರ್ದೋ ಒಂದು ಬರ್ತಡೇಗೆ ನಾವು ಹೋದ್ರೆ ಆ ಮಗು ಹತ್ರ ಒಂದು ಕಿತ್ಲೆ ದಿತಾಯಿ ಕಾಲ ಅಡ್ಲ ಮಕ ಒಡ್ಲೆ ತೊಪ್ಪಲೆ ಅಡ್ಲ, ಇದೇ ಕೇಳೋದು ಬಿಟ್ರೆ ಬೇರೆ ಏನಿಲ್ಲ. ಕಿತ್ಲೆ ದಿತಾಯಿ ಕಾಲ ಅಡ್ಲ ಮಕ, ಕೈ ಅಡುನಾಗಿ ಮಗೆ ಕಿತ್ತಾಗಿ ಅಂಗೈಲೆ ಬೋಂಕು ಜೋಂಕುಗಿ ಅಂತೇಳಿ ಬ್ಲೆಸ್ಸಿಂಗ್ ಕೇಳುವಂತ ಒಂದು ನಾವು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡ್ಲಿಲ್ಲ. ಇವತ್ತು ಇಂಥದೇ. ಆದ ಕಾರಣ ದೇವರು ಹೇಳ್ತಾ ಇದ್ದಾರೆ, ದುಡ್ಡಿನ ಆಸೆಗಾಗಿ ದುಡಿಯಬೇಡ. ಜ್ಞಾನೋಕ್ತಿಗಳ ಗ್ರಂಥ 23:4-5 ಹೇಳ್ತಾ ಇದ್ದಾರೆ, ದುಡ್ಡಿನ ಆಸೆಗಾಗಿ ಅದನ್ನು ನೀನು ದುಡಿಲಿಕ್ಕೆ ಹೋಗ್ಬೇಡ, ಅದು ಗರುಡನಂತೆ ಹಾರಿ ಹೋಗುತ್ತೆ, ನೀನು ಕಣ್ಣು ತೆರೆದು ಬಿಡುವಷ್ಟರಲ್ಲೇ ಅದು ನಿನ್ನಿಂದ ಮಾಯವಾಗತ್ತೆ, ನಿನ್ನ ದೃಷ್ಟಿ ಅದರ ಮೇಲೆ ಬೀಳೋದ್ರಲ್ಲಿ ಅದು ನಿನ್ನಿಂದ ರೆಕ್ಕೆ ಕಟ್ಟಿಕೊಂಡ ಗರುಡನಂತೆ ಅದು ನಿನ್ನಿಂದ ದೂರವಾಗತ್ತೆ. ಇವತ್ತು ದುಡ್ಡಿಗಾಗಿದ್ದು ಎಷ್ಟೋ ಆಸೆಪಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಫಾರಿನಿಗೆ ಅಲ್ಲಿಗೆ ಇಲ್ಲಿಗೆ ಅಂತೇಳಿ. ಮೊನ್ನೆ ಅಷ್ಟೇ ಒಂದು ಖಾಸಗಿ ಚಾನೆಲ್ ಅಲ್ಲಿ ಒಂದು ಇಂಟರ್ವ್ಯೂ ಇತ್ತು, ಒಬ್ಬಳು ಕ್ರೈಸ್ತ ಹುಡುಗಿ ಬಡತನದಲ್ಲಿ ಇಲ್ಲೇ ವಾಮಂಜೂರು ಆ ಸೈಡಲ್ಲಿ ಗುರುಪುರ ಕೈಕಂಬದವಳು, ಒಬ್ಳು ಮನೆಯಲ್ಲಿ ಕಷ್ಟ ಅಂತ ಹೇಳಿಕೊಂಡು ಯಾರೋ ಒಬ್ಬರು ವೀಸಾ ಕಳಿಸಿದ್ರಂತೆ, ಪಾಪ ಹೋದ್ಲು ಅಲ್ಲಿ 21 ವರ್ಷದವರೆಗೆ ಹಣ ಕೊಡದೆ, ಅನ್ನ ನೀರು ಇಲ್ಲದೆ ಅವಳನ್ನು ಕೂಡಿ ಹಾಕಿ ಕೆಲಸ ಮಾಡಿಸ್ತಾರೆ. ಟಿವಿಯಲ್ಲೆಲ್ಲ ಇಂಟರ್ವ್ಯೂ ಇತ್ತು. ಏನು ಮತ್ತೆ ಸರ್ಕಾರದವರು ಏನೋ ಇದೆಲ್ಲ ಮಾಡಿಕೊಂಡು ಅವರ ನಿಯಮ ಪ್ರಕಾರ ಅವಳನ್ನು ಕರ್ತಂದಾಗ ಅವಳು ಒಂದು ಹೇಳಿದು, ಯಾರಾದರೂ ಕೈಮುಗ್ದು ಕೇಳ್ತಾ ಇದ್ದೇನೆ, ಯಾರಾದರೂ ದುಡಿಲಿಕ್ಕೆ ಅಂತೇಳಿ ಹೋಗುದಾದ್ರೆ ನಮ್ಮ ದೇಶ ಬಿಟ್ಟು ಬೇರೆಲ್ಲಿಗೂ ಹೋಗಬೇಡಿ, ನಮ್ಮ ದೇಶದಲ್ಲೇ ದುಡಿರಿ, ಕೇಳುವವರಾದರೂ ಇರ್ತಾರೆ, ಅಲ್ಲಿ ಕೇಳುವವರು ಇಲ್ಲ ನಮಗೆ ಅಂತೇಳಿ. ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೊಂದು ಆಸೆ ಇಟ್ಕೊಂಡು ಹೋಗಿದ್ಲು ಪಾಪ, ನನ್ನ ತಾಯಿಯನ್ನು ನೋಡಬೇಕು, ನನ್ನ ತಂದೆಯನ್ನು ತಂದೆಗೆ ಬಂದಂತಹ ಕಾಯಿಲೆಯನ್ನು ಗುಣಪಡಿಸಬೇಕು, ಮಕ್ಕಳ ತಂಗಿ ತಮ್ಮಂದಿರ ವಿದ್ಯಾಭ್ಯಾಸ ಕೊಡಿಸಬೇಕು, ಇಂತೆಲ್ಲ ಆಸೆ ಇಟ್ಕೊಂಡು ನಾವು ಹೋಗ್ತೇವೆ, ಅಲ್ಲಿ ಆಗುವುದೇ ಬೇರೆ. ಎಷ್ಟೋ ಮಂದಿ ಇವತ್ತು ಬಂದು ಫಾದರಲ್ಲಿ ಆಗಲಿ ಇಲ್ಲಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಹೇಳುವುದಿದೆ, ವೀಸಾ ಬರಲಿ, ವೀಸಾ ಬರಲಿ, ವೀಸಾ ಬರಲಿ ಅಂತೇಳಿ. ಬಂದ ಮೇಲೆ ಅಲ್ಲಿಂದ ಫಾದರ್ಗೆ ಫೋನ್ ಇದೆ, ಫಾದರ್ ವೀಸಾ ಕ್ಯಾನ್ಸಲ್ ಆಗುವಾಗ ಪ್ರೇಯರ್ ಮಾಡಿ ನಾನು ಇಂಡಿಯಾಕ್ಕೆ ಬರುವಾಗೆ ಮಾಡಿ ಅಂತೇಳಿ. ದೇವರ ವಾಕ್ಯ ಎಲ್ಲೂ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವುದಿಲ್ಲ, ಮನುಷ್ಯನ ಮಾತು ತಪ್ಪು ದಾರಿಗೆ ಎಳೆಯುತ್ತದೆ. ಪ್ರಿಯರೇ, ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತದೆ, ಉಪದೇಶಕ ಗ್ರಂಥ 5:10 ಹಣದಾಸೆ ಉಳ್ಳವನಿಗೆ ಎಷ್ಟು ಹಣ ಇದ್ರೂ ಸಾಲದು. ಇವತ್ತು ದುಡಿತಾ ಇದ್ದೇವೆ, ದುಡಿತಾ ಇದ್ದೇವೆ, ಎಷ್ಟು ಹಣ ಮಾಡಿದ್ರು ನಮಗೆ ಆಗುದಿಲ್ಲ. ಆಗಷ್ಟೇ ನಂಗೊಂದು ಕೂತ್ಕೊಂಡು ಫಾದರ್ ಟಾಕ್ ಕೇಳ್ತಿರುವಾಗ ಗೊತ್ತಾಯ್ತು, ಅಂಸೋ ದಿಸ್ಪುರ್ತೋ ಗ್ರಾಸ್ ಅಲ್ವಾ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ಅಂತೇಳಿ. ಇದನ್ನು ಅಳವಡಿಸಿಕೊಂಡು ಜೀವನ ಮಾಡ್ತಿರುವಂತ ನಾವು ತುಂಬಾ ಮಂದಿ ಹೇಳ್ತಾ ಇದ್ದಾರೆ, ನೀನು ಖಾಲಿ ಇಷ್ಟರಲ್ಲೇ ಸಾಕು, ಹಣ ಸಾಕು ಅಂತೇಳಿ ಇದ್ದುಕೊಂಡ್ರೆ ಏನ್ ಮಾಡ್ತೀಯ, ನಾಳೆ ಮಗು ಹಾಕ್ಲಿಕ್ಕಿದೆ, ನಾಳೆ ನಿನ್ನ ಕುಟುಂಬ ಸಾಕ್ಲಿಕ್ಕಿದೆ, ನಿಂಗೆ ಎಲ್ಲಿಂದ ಬರುತ್ತೆ, ಏನ್ ಮಾಡ್ತೀಯ, ನಮ್ಮ ಹತ್ರ ಯಾರ ಹತ್ರ ಇಲ್ಲ ಕೊಡ್ಲಿಕ್ಕೆ, ನೀ ಏನ್ ಮಾಡ್ತೀಯ, ಮುಂದೆ ಸ್ವಲ್ಪ ಯೋಚನೆ ಮಾಡು ಅಂತೇಳಿ. ನಾನು ಹೇಳಿದೆ, ದುರಾಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ, ದೂರದ ಆಲೋಚನೆ ಸಹ ನನ್ನಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಇರ್ತೇನೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಆದ ಕಾರಣ ದೇವರ
ಕೃಪೆಯಲ್ಲಿ ದೇವರ ವಾಕ್ಯ ಏನು ನಡೆಸಿಕೊಡ್ತಾ ಇದೆ ಅದೇ ಪ್ರಕಾರ ಜೀವನ ಮಾಡಿದರೆ ಮುಂದೆ ಅದಕ್ಕೆ ಬೇಕಾದಂಥದ್ದನ್ನು ದೇವರೇ ಕೊಡ್ತಾರೆ. ಯಾಕಂದ್ರೆ ಕೀರ್ತನೆ 91 ಭರವಸೆ ವಾಕ್ಯಗಳಲ್ವಾ, ಕೀರ್ತನೆ 127 ಭರವಸೆ ವಾಕ್ಯಗಳಲ್ವಾ. ಕಣ್ಣೆತ್ತಿನ ನೋಡುವೆ ಪರ್ವತದತ್ತ, ಒತ್ತಾಸೆ ಎತ್ತಣದಿಂದ ಏನಗೆ, ಒತ್ತಾಸೆ ಪ್ರಭುವಿನಿಂದ. ಏನೇ ಮಾಡಬೇಕಾದ್ರೂ ದೇವರಿಂದಲೇ ನನಗೆ ಬರಬೇಕೇ ವಿನಃ ಮನುಷ್ಯನಿಂದ ಬರುವುದಿಲ್ಲ. ಇದು ಒಂದು ಸತ್ಯ, ನಾವು ಅರ್ಥಕೊಳ್ಬೇಕು ಪ್ರಿಯರೇ. ಎಷ್ಟೇ ನೀವು ದುಡೀರಿ, ಎಷ್ಟೇ ಇದು ಮಾಡಿ, ಎಷ್ಟೇ ಸಂಪಾದನೆ ಮಾಡ್ತಾ ಇರಿ, ಅದನ್ನು ಉಳಿಸ್ಕೊಳ್ಬೇಕಾದ್ರೆ ದೇವರ ಕೃಪೆ ಬೇಕು. ಆದ ಕಾರಣ ಹೇಳ್ತಾ ಇದ್ದಾರೆ, ಹಣದಾಸೆ ಇದ್ದವನಿಗೆ ಎಷ್ಟಿದ್ರೂ ಸಾಕಾಗುದಿಲ್ಲ ಅಂತೆ. ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ, ಹಣದಾಸೆ ಉಳ್ಳವನಿಗೆ ಎಷ್ಟು ಹಣ ಇದ್ರೂ ತೃಪ್ತಿ ಇಲ್ಲ, ಆಸ್ತಿ ಬಯಸುವವನಿಗೆ ಎಷ್ಟು ಆದಾಯವಿದ್ದರೂ ತೃಪ್ತಿ ಇಲ್ಲ. ಹಣ 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 ಅಂತೇಳಿ ಚಟಕ್ಕೆ ಹೋಗುವ ಹೆಣ ಆಗುವವರೆಗೂ ಅವನಿಗೆ ಹಣದಾಸೆ ಬಿಡುವುದಿಲ್ಲ. ಒಂದು ಅಜ್ಜ ಸಾಯಲಿಕ್ಕೆ ಹೋಗ್ತಿರುವಾಗ, ಒಂದು ತಂದೆ 8 ಮಕ್ಕಳು ತಂದೆಗೆ, ಸಾಯಲಿಕ್ಕೆ ಹೋಗ್ತಿರುವಾಗ ಒಬ್ರು ಮಕ್ಕಳು ಹತ್ರ ಇಲ್ಲ, ಯಾರೋ ಹೇಳಿದ್ರು ಅಂತೇಳಿ ಎಲ್ಲರೂ ಓಡಿಹೋಗಿ ಬಂದು ತಂದೆ ಹತ್ರ ನಿಂತಿರುವಾಗ ತಂದೆ ಎಲ್ಲರನ್ನು ನೋಡಿ ಬೈಲಿಕ್ಕೆ ಶುರು ಮಾಡಿದ್ರಂತೆ. ಜೀವ ಎಳಿತಾ ಉಂಟು. ಏನಂತೇಳಿ, ನೀವು ಯಾಕೆ ಬಂದಿರಿ ಇಲ್ಲಿಗೆ, ಅಲ್ಲಿ ನೀವೆಲ್ಲ ಬಿಟ್ಟು ಬಂದ್ರೆ ವ್ಯಾಪಾರ ನೋಡುವರು ಯಾರು? ತಂದೆಗೊಂದೇ, ತನ್ನ ವ್ಯಾಪಾರವನ್ನು ನಾನು ಮಾಡಿಟ್ಟಿದ್ದೇನೆ, ಅದನ್ನು ಮಕ್ಕಳು ವೃದ್ಧಿಗೊಳಿಸಬೇಕು. ಎಲ್ಲ ತಂದೆ ತಾಯಿಗಳ ಆಸೆ ಒಂದೇ, ನನ್ನ ಮಕ್ಕಳು ನಾನು ಏನ್ ಮಾಡಿಟ್ಟಿದ್ದೇನೆ ಅದನ್ನು ಉಳಿಸಿಕೊಳ್ಬೇಕು ಅಂತೇಳಿ ಅಲ್ವಾ. ದೇವರ ಜ್ಞಾನವನ್ನು ಕೊಡದಿದ್ರೆ ಅವರು ಉಳಿಸುವುದಿಲ್ಲ, ಅದನ್ನು ಅಳಿಸಿ ಹಾಕ್ತಾರೆ. ಪ್ರೇಸ್ ದಿ ಲಾರ್ಡ್, ಹಾಲೆಲುಯ್ಯಾ, ಹಾಲೆಲುಯ್ಯಾ. ಒಬ್ಬ ಎಷ್ಟೇ ದುಡಿತಾ ಇದ್ರೆ ಅವನಿಗೆ ತೃಪ್ತಿ ಇಲ್ಲ. ಯಾವಾಗ ನಮ್ಮ ಜೀವಿತದಲ್ಲಿ ನಾವು ದುಡಿಯುವಾಗ ನನಗೆ ಸಾಕು ಅಂತೇಳಿ ಯಾವಾಗ ಬರ್ತದ, ಅವ ಶ್ರೀಮಂತ. ಬೇಕು ಬೇಕು ಅನ್ನೋವನೇ ಭಿಕಾರಿ ಅಂತೆ. ಇವತ್ತು ನಾವು ದೇವರಲ್ಲಿ ಏನು ಹೋದ್ರೂ ಕೇಳುವುದು ಒಂದೇ, ಅಲ್ಲಿ ಸಾಲ ಇದೆ, ಇಲ್ಲಿ ಸಾಲ ಇದೆ, ಅದು ಸಾಲ ಇದೆ, ಇದು ಸಾಲ ಇದೆ, ಹಾಗೆ ಆಗ್ಬೇಕು, ಹೀಗೆ ಆಗ್ಬೇಕು, ಅದು ಇದು ಅಂತೇಳಿ. ದೇವ, ಈ ಎಲ್ಲ ಮಾಡಿಕೊಂಡ ಎಲ್ಲ ಸಾಲಗಳಿಗೆ ನಾನು ಹೊಣೆ ಹೊತ್ತುಕೊಂಡು ನಿಮ್ಮ ಜ್ಞಾನದಿಂದ ಅದನ್ನು ಕಳೆದುಕೊಳ್ಳುವಂತ ಒಂದು ಭಾಗ್ಯ ಕೊಡಿ ಅಂತೇಳಿ ಕೇಳಿಯವರು ಯಾರಾದ್ರೂ ಇದ್ದೇವ? ಇದ್ದೇವ? ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ನಾವು ದೇವರಲ್ಲಿ ಜ್ಞಾನವನ್ನು ಕೇಳುವ ಬದಲು ಆ ಸಮಸ್ಯೆಯನ್ನು ನೀವೇ ನಿವಾರಿಸಿಬಿಡಿ ಅಂತ ಹೇಳುವವರು ಈ ಲೋಕದಲ್ಲಿ ತುಂಬಾ ಮಂದಿ ಇದ್ದೇವೆ ಅಲ್ವಾ. ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಜ್ಞಾನವನ್ನು ಕೇಳಬೇಕೇ ವಿನಃ ಸಮಸ್ಯೆ ಹೋಗ್ಲಿ ಅಂತೇಳಿ ಪ್ರಾರ್ಥಿಸುವುದಲ್ಲ, ಹಣ ಬರಲಿ ಅಂತೇಳಿ ಪ್ರಾರ್ಥಿಸುವುದಲ್ಲ. ಹಣ ಮಾಡಲಿಕ್ಕೆ ದೇವ ನಿನ್ನ ಜ್ಞಾನವನ್ನು ಕೊಡು ಅಂತೇಳಿ ಹಣ ಹೇಗೂ ಮಾಡಬಹುದು. ಹೇಗೂ ಮಾಡಿದ ಹಣ ಉಳಿಯುವುದಿಲ್ಲ, ದೇವರ ಜ್ಞಾನದಿಂದ ಮಾಡಿದ ಹಣ ಉಳಿಯತ್ತೆ. ಪ್ರೇಸ್ ದಿ ಲಾರ್ಡ್, ಹಾಲೆಲುಯ್ಯಾ, ಹಾಲೆಲುಯ್ಯಾ. ಜ್ಞಾನೋಕ್ತಿಗಳ ಗ್ರಂಥ 11:28 ವಚನದಲ್ಲಿ ಹೇಳ್ತಾ ಇದ್ದಾರೆ, ಹಣವನ್ನು ನಂಬಿ ಬದುಕುವವನ ಗೋಳು ಏನು ಅಂತೇಳಿ. ಜ್ಞಾನೋಕ್ತಿಗಳ ಗ್ರಂಥ 11:28 ವಚನ, ಹಣವನ್ನು ನಂಬಿದವನು ಉರಿದು ಹೋಗುವನು. ಎಲ್ಲವೂ ಈ ಲೋಕದಲ್ಲಿ ತನ್ನ ಐಶ್ವರ್ಯವನ್ನೇ ನಂಬಿಕೊಂಡು ಜೀವನ ಮಾಡುವವನು ಉರಿದು ಹೋಗ್ತಾನಂತೆ, ಬೆಂಕಿಯಾಗಿ ಸುಟ್ಟು ಹೋಗತ್ತೆ. ಯಾಕಂದ್ರೆ ಅವನಿಗೆ ನೆಮ್ಮದಿ ಇಲ್ಲ. ಹಣವನ್ನು ಮಾಡಿಟ್ಟಿದ್ದಾನೆ ನಿಜ, ನಿದ್ದೆ ಇಲ್ಲ. ಹಣವನ್ನು ಮಾಡಿಟ್ಟಿದ್ದಾನೆ ನಿಜ, ಸುಖ ಇಲ್ಲ. ಹಣವನ್ನು ಮಾಡಿಟ್ಟಿದ್ದಾನೆ ನಿಜ, ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಹೊರತು ಅದು ತನ್ನಷ್ಟಕ್ಕೆ ಉಳಿಯತ್ತೆ ಅನ್ನುವ ವಿಶ್ವಾಸ ಅವನಲ್ಲಿಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ಹಣವನ್ನು ನಂಬಿದವನು ಉರಿದು ಹೋಗುವನು, ದೈವ ಭಕ್ತನಾದರೂ ಕುಡಿಯಂತೆ ಚಿಗುರುವನು. ಒಂದು ಗೆಲ್ಲನ್ನು ಕಡ್ದು, ಮಳೆಗಾಲ ಬರುವ ಹೊತ್ತಲ್ಲಿ ಗೆಲ್ಲನ್ನು ಕಡ್ದು ಬಿಟ್ರೆ ಅದು ಯಾವ ರೀತಿ ಒಂದು ಧಾನ್ಯ ಬಿದ್ದಾಗ ಆ ಗೆಲ್ಲು ಚಿಗುರ್ಲಿಕ್ಕೆ ಶುರು ಆಗತ್ತಾ? ಅದೇ ಪ್ರಕಾರ ದೇವರಲ್ಲಿ ಪ್ರಾರ್ಥಿಸುವವನು, ದೈವ ಭಕ್ತನಾಗಿದ್ದುಕೊಂಡು ಜೀವನ ಮಾಡುವವನು, ಅವ ಅದೇ ಪ್ರಕಾರ ಚಿಗುರ್ತಾನಂತೆ. ಅವನ ಹತ್ರ ಎಷ್ಟು ಖಾಲಿಯಾದರೂ ಅದನ್ನು ದೇವರು ತುಂಬಿ ತುಳುಕಿಸ್ತಾರಂತೆ. ಹಣದಲ್ಲೇ ಮನುಷ್ಯನ ಅರ್ಧ ಜೀವನ ಹೋಗುತ್ತೆ. ಇವತ್ತು ಹಣ ಪ್ರಾಮುಖ್ಯತೆ ನಿಜ, ಆದರೆ ಹಣವನ್ನು ಮಾಡುವ ರೀತಿ ಮನುಷ್ಯನಿಗೆ ಗೊತ್ತಿಲ್ಲ. ಬೈಬಲಲ್ಲಿದೆ, ಎಲ್ಲೂ ಹೋಗಬೇಡಿ, ಅದಕ್ಕಾಗಿ ಎಲ್ಲೂ ಕ್ಲಾಸ್ ತಗೊಳ್ಬೇಡಿ. ಈಗ ವಸ್ತು ಬ್ಯಾಂಗ್ಳೂರಲ್ಲಿ ಶುರು ಆಗಿದಂತೆ. ಹಣ ಮಾಡುವ ವಿಧಾನ ಹೇಗೆ, ಸಿರಿ ಒಮ್ಮೆ ದಿಢೀರ್ ಅಂತೇಳಿ ಶ್ರೀಮಂತ ಆಗುವುದು ಹೇಗೆ ಅಂತೇಳಿ. ಇವತ್ತು ಹಣ ಸಂಪಾದಿಸ್ತಾ ಇದ್ದೇವೆ, ಅದನ್ನು ಯಾವುದಕ್ಕೆ ವಿನಿಯೋಗಿಸಬೇಕು, ಯಾವ ಹೇಗೆ ವಿನಿಯೋಗಿಸಬೇಕು ಅಂತೇಳಿ ಗೊತ್ತಿಲ್ಲ. ಕೂಡಿರ್ತೇವೆ ನಿಜ, ಅದು ಯಾವುದರಿಂದ ಹೋಗ್ತದೆ ಅಂತೇಳಿಯೂ ಗೊತ್ತಿಲ್ಲ. ಇವತ್ತು ಹೆಚ್ಚಿನವರು ಜ್ಯೋತಿಷ್ಯಗಳಿಗೆ ಬಳಿಗೆ ಹೋಗುದು, ಯಾನು ಏತು ಬೆಂದನಲ್ಲ ಎನ್ನ ಕೈ ತೂತು ಮಾರ್ರೆ. ಮೊನ್ನೆ ಒಬ್ಬ ನನ್ನ ಹತ್ರ ಹೇಳ್ತಾ ಇದ್ದಾನೆ, ಬ್ರದರ್ ಎಷ್ಟು ದುಡಿದ್ರು ನನ್ನ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ನಾನು ಹೇಳಿದೆ,
ಬೇಗ ಫಾಸ್ಟ್ ಗಮ್ ಅಂತೇಳಿ ಯಾವ್ದು ಬಂದಿದೆಯಾ ಈ ಕಂಪನಿಗಳಲ್ಲಿ ತುಂಬಾ ಫಾಸ್ಟ್ ಗಮ್ ಫೇಕ್ ಅಂತದೆಲ್ಲ ಯಾವುದಾದಿದ್ರೆ ನೀನು ಹಣ ಬರುವಷ್ಟೊತ್ತಿಗೆ ಹಾಕಿಡು ಅದು ಬಂದು ಅಂಟಿಕೊಳ್ತದೆ ಆಮೇಲೆ ನಿಂಗೆ ಏನ್ ಟೆನ್ಷನ್ ಇಲ್ಲ ಹೋಗುದಿಲ್ಲ ಅಂತೇಳಿ. ಏ ಬ್ರದರ್ ತಮಾಷೆ ಮಾಡ್ತೀರಾ ನೀವು? ಮತ್ತೆ ಹಣ ದುಡಿತೀಯ ನಿಲ್ಲುದಿಲ್ಲ ಅಂತೇಳಿ ಅರ್ಥ ಏನು? ಹೌದು ಬ್ರದರ್, ಎಲ್ಲಿಂದ ಹೇಗೆ ಖರ್ಚಾಗತ್ತೆ ನೋಡಿ. ನಿನ್ನೆ ನಾನು 5,000 ತಂದೆ, ನಾನು ಮನೆಯಲ್ಲಿ ತಂದೆ, ಹೆಂಡತಿಯ ಕೈಯಲ್ಲಿ ಕೊಟ್ಟೆ. ಮರುದಿವಸ ನಾನು ಅವಳ ಹತ್ರ ಲೆಕ್ಕ ಕೇಳುವಾಗ ಅದು ಅದಕ್ಕೋಯ್ತು, ಇದಕ್ಕೋಯ್ತು, ಇದಕ್ಕೋಯ್ತು, ಅದಕ್ಕೋಯ್ತು, ಅದಕ್ಕೋಯ್ತು, ಇದಕ್ಕೋಯ್ತು ಅಂತೇಳಿ. ನಾಳೆ ನಾನು ಸತ್ರೆ ನನ್ನ ಪೆಟ್ಟಿಗೆಗೂ ಒಂದು ಹಣ ಇಲ್ಲ ಬ್ರದರ್, ಎಂತ ಅವಸ್ಥೆ ನಂದು ಅಂತೆ. ದುಡ್ಡು ಹಣ ಏನಾಗತ್ತೆ? ಖರ್ಚಾಗ್ಲೇಬೇಕು. ಯಾಕೆ ಖರ್ಚಾಗತ್ತೆ? ಖರ್ಚು ಮಾಡ್ಲಿಕ್ಕೆ ಹೇಗೆ ಗೊತ್ತಿದೆಯಾ ಎಂಬ ಜ್ಞಾನ ಇದೆಯೋ ಅದು ಗೊತ್ತಿಲ್ಲದಿದ್ರೆ ಖರ್ಚಾಗತ್ತೆ. 100 ರೂಪಾಯಿ ಇದೆ ಅಂತೇಳಿ ಹೋಗಿ ಒಂದು ದೊಡ್ಡ ಶಾಪಿಂಗ್ ಮಾಲಲ್ಲಿ ಹೋಗಿ 120 ರೂಪಾಯಿ ಸಾಮಾನು ತಗೊಂಡು ಬಂದಾಗ 100 ರೂಪಾಯಿಯಲ್ಲಿ ಏನಾಯ್ತು? ಮತ್ತೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಹೋಯ್ತು. ಅದೇ 100 ರೂಪಾಯಿ ಇಟ್ಕೊಂಡು 10 ರೂಪಾಯಿ ಅಲ್ಲಿಗೆ ಹೋದ. ದೇವರು ಹೇಳ್ತಾರೆ ಯಾವ ಕಡೆ ಹೋಗ್ಬೇಕು, ನಿನ್ನ ಸಂಪಾದನೆ ಇಷ್ಟು, ದೇವರಲ್ಲಿ ಕೇಳಬೇಕಾಗಿದೆ. ಆ 100 ರೂಪಾಯಿಯಲ್ಲಿ ಒಂದು 20 ರೂಪಾಯಿ ಖರ್ಚು ಮಾಡಿಕೊಂಡು ಬಂದು ಧ್ಯಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳಿಕೊಂಡು ಆ ವಾಕ್ಯದ ಪ್ರಕಾರ ಇನ್ನು ನಾನು ಜೀವನ ಮಾಡ್ತೇನೆ, ಆ ವಾಕ್ಯದೊಂದಿಗೆ ನಾನು ಜೀವಿಸಲಿಕ್ಕೆ ತಯಾರಿದ್ದೇನೆ ಅಂತೇಳಿ ನಿರ್ಧಾರ ತಗೊಂಡು ಆ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಟ್ರೆ ಏನಾಗ್ತಿತ್ತು? 100 ರೂಪಾಯಿ 1,000 ರೂಪಾಯಿ ಆಗ್ತಿತ್ತು. ನನ್ನ ಅನುಭವ ಇದು, ಬೇರೆ ಯಾರ್ದು ಹೇಳುವುದಿಲ್ಲ, ನನ್ನದೇ ಅನುಭವ. ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ಕೊಂಡು ಬಂದೆ, ಹಣ ನಿಲ್ಲಿಲ್ಲ. ಅದ ಕಾರಣ ಒಂದು ಹಾಡೆ ಇದೆಯಲ್ಲ, ಹಣದ ಹಿಂದೆ ಓಡಿದ್ದು ನೀ ಸಾಕು. ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ. ಅದ ಕಾರಣ ದೇವರ ವಾಕ್ಯ ಹೇಳ್ತದೆ, ಹಣದ ಹಿಂದೆ ಓಡುವುದನ್ನು ನೀವು ಮೊದಲು ನಿಲ್ಲಿಸಿ, ಹಣವನ್ನು ನಿಮ್ಮ ಬಳಿಗೆ ಬರಲಿಕ್ಕೆ ನೀವು ಮಾಡಿಕೊಡಿ. ನಾವೇನು ಮಾಡ್ತಾ ಇದ್ದೇವೆ? ನಿಜವಾದ ಆಸ್ತಿಯನ್ನು ಆಶ್ರಯ ಪಡೆಯುವುದನ್ನು ಬಿಟ್ಟು, ಯಾವುದು ನಿಜವಾದ ಆಸ್ತಿ ನಮ್ಮಲ್ಲಿ ಇರಬೇಕಾಗಿದೆಯೋ, ಅದನ್ನು ಏನು ಉಳಿಸ್ಕೊಳ್ಬೇಕಾಗಿದೆಯೋ ಅದನ್ನು ಬಿಟ್ಟು ನಶ್ವರವಾದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಅದ ಕಾರಣ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ನಿಜವಾದ ಆಸ್ತಿ ಹೇಗೆ ಕುಡಿಸಿಡಬೇಕು, ನಿಜವಾದ ಆಸ್ತಿಯಲ್ಲಿ ಹೇಗೆ ನೀವು ಆಶ್ರಯ ಪಡಬೇಕು, ಅದನ್ನು ಹೇಗೆ ಸಂರಕ್ಷಿ ಇಡಬೇಕಂತೇಳಿ ದೇವರ ವಾಕ್ಯ ಹೇಳಿಕೊಡ್ತಾ ಇದೆ. ಯಶಾಯನ ಗ್ರಂಥ 33:6. ಯಶಾಯನ ಗ್ರಂಥ 33:6 ಹೇಳ್ತಾ ಇದ್ದಾರೆ, ಸರ್ವೇಶ್ವರ ಸ್ವಾಮಿಯಲ್ಲಿ ನಿಮಗಿರುವ ಭಯಭಕ್ತಿಯೇ ನಿಮ್ಮ ನಿಜವಾದ ನಿಧಿ. ಏನಂತೇಳಿ? ಕೊಯ್ನೂರು ಮಣಿ ಇಟ್ಕೊಂಡ ಕೂಡಲೇ ನಿಮ್ಮಲ್ಲಿ ನಿಜವಾದ ನಿಧಿ ಇಲ್ಲ. ಮೈಸೂರು ಅರಮನೆಯನ್ನು ಇಟ್ಕೊಂಡ ಕೂಡಲೇ ನಿಮ್ಮಲ್ಲಿ ನಿಜವಾದ ನಿಧಿ ಇಲ್ಲ. ಕೋಟಿಗಟ್ಟಲೆ ಆಸ್ತಿ ಇಟ್ಟುಕೊಂಡು ಜೀವನ ಮಾಡಿದ ಕೂಡಲೇ ನಿಜವಾದ ನಿಧಿ ಅಲ್ಲ. ಯಾರಲ್ಲಿ ದೇವರ ಭಯಭಕ್ತಿ ಇದೆಯಾ, ಯಾರೆಲ್ಲ ದೇವರ ಭಯಭಕ್ತಿಯಲ್ಲಿ ಜೀವನ ಮಾಡ್ತಾ ಇದ್ದಾರಾ, ಅವರಿಗಿದೆ ನಿಜವಾದ ಭಕ್ತಿ. ಪ್ರೇಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಹಬ್ಬ ಬರುವಾಗ ಬೆಲೆ ಬಾಳುವಂತ ವಸ್ತ್ರಗಳನ್ನು ತಗೊಳ್ಳುವುದು, ಈ ಸರ್ತಿಯ ಸಂಬಳದಲ್ಲಿ ಏನಾದರೂ ಮಾಡಿ ನನ್ನ ಹೆಂಡತಿಗೆ ಏನಾದರೂ ಮಾಡಿ ಕೊಡಬೇಕು, ಏನು ಚಿನ್ನದ ನೆಕ್ಲೆಸ್, ಕೊಂಡೋಗುವುದು ಮಾತ್ರ ಪ್ಲಾಟಿನಮ್ ಅಲ್ವಾ. ಈ ಸರ್ತಿ ಏನಾದರೂ ಬರಲಿ ನನ್ನ ಗಂಡನ ಹತ್ರ, ಈ ಸರ್ತಿ ಕ್ರಿಸ್ಮಸ್ ಬರುವಾಗ, ಈಸ್ಟರ್ ಬರುವಾಗ ಏನಾದರೂ ಮಾಡಿ ಒಂದು ಚಿನ್ನದ ಚೈನ್ ಆದರೂ ಹಾಕಿಸ್ಕೊಳ್ಬೇಕು, ಅದು ನನ್ನ ಹೆಬ್ಬ ಏಕೆ ಅಂತ ಹೇಳಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಒಂದು ಹೆಂಗಸ ಹೇಳ್ತಾ ಇದೆ, ನನ್ನ ಗಂಡ ಅವ್ ಮಾಡುವ ರೀತಿ ನೋಡಿದ್ರೆ ಯಾರಿಗೂ ಬೇಡ, ಏನ್ ಮಾಡ್ತಾನೆ, ಅಯ್ಯೋ ಕುಡಿದು ಬಂದು ಹೊಡಿತಾನೆ, ಎಲ್ಲ ಮಾಡ್ತಾನೆ, ಬಿಟ್ಟು ಬಿಡಮ್ಮ. ಬಿಡ್ಲಿಕ್ಕೆ ಆಗಲ್ಲ, ಯಾಕೆ? ಹೊಡೆದೆಲ್ಲ ಆದ್ಮೇಲೆ ಮರುದಿವಸ ನನಗೆ ಕೇಳ್ತಾರೆ, ಚಿನ್ನ ನಿಂಗೇನು ಬೇಕು, ರನ್ನ ನಾನು ಹೇಳ್ತೇನೆ, ಓ ನನ್ನ ರನ್ನ ತಾ ನನಗೆ ಒಂದು ಸ್ವಲ್ಪ ಚಿನ್ನ, ಕೇಳಿದನ್ನೆಲ್ಲ ತಂದು ಕೊಡ್ತಾನಂತೆ. ಅದ ಕಾರಣ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಪೆಟ್ಟು ತಿಂದ್ರೂ ಬರೋಗಿಲ್ಲ, ಸಿಗ್ತದಲ್ಲ ನನಗೆ. ತನ್ನ ಗಂಡನನ್ನು ಸರಿದಾರಿಗೆ ತಂದು ದೇವನನ್ನ ಜ್ಞಾನದಿಂದ ಬೆಳೆಸಿ ಅವನಿಗೆ ಒಂದು ಸರಿದಾರಿಯಲ್ಲಿ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತೇಳಿ ಪ್ರಾರ್ಥಿಸ್ಲಿಕ್ಕೆ ಬೇಡ. ಎಷ್ಟೇ ಓಡಿಲಿ, ಎಷ್ಟೇ ಕಷ್ಟ ಬರಲಿ, ನಾಳೆ ಸಿಗ್ತದಲ್ಲ, ಅದರ ಮೇಲೇನೇ ವ್ಯಾಮೋಹ. ಅದ ಕಾರಣ ಯಶಾಯ ಗ್ರಂಥ ಹೇಳ್ತಾ ಇದ್ದಾರೆ, ನೀವು ದೇವರ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡುವುದಾದ್ರೆ ನೀವು ನಿಜವಾದ ದೇವರ ನಿಧಿ, ನಿಮಗಿರತ್ತೆ ದೊಡ್ಡ ನಿಧಿ, ನಿಮ್ಮ ಕೈಯಲ್ಲಿರತ್ತೆ ನಶಿಸಿ ಹೋಗದಂತ ಸಂಪತ್ತು. ಸಿರಾಕ 31:5 ಹೇಳ್ತಾ ಇದ್ದಾರೆ, ಹಣದ ನಿಮಿತ್ತ ನಿದ್ರೆಯನ್ನು ಕಳ್ಕೊಂಡವರು ಈ ಲೋಕದಲ್ಲಿ ಬಹಳ ಮಂದಿ ಇದ್ದಾರೆ. ಇವತ್ತು ನಾವು ಹಣದ ನಿಮಿತ್ತ ಏನೆಲ್ಲ ಆಗ್ತಾ ಇದ್ದೇವೆ, ಹಣ ಮಾಡುವ ಆಗ ಹೇಳಿದಷ್ಟೇ, ಹಣದ ಅಲ್ಲಿ ಆಸೆ ಇಡ್ಲಿಕ್ಕೆ ಹೋಗ್ಬೇಡ, ಹಣವನ್ನು ಮಾಡುವ ಅಂತ ಒಂದು ಆಸೆ ಇಟ್ಕೊಳ್ಳಿಕ್ ಹೋಗ್ಬೇಡ. ಏನೆಲ್ಲ ನಷ್ಟ ಆಗ್ತಾ ಇದೆ, ನಿದ್ದೆ ನಷ್ಟ ಆಗತ್ತಂತೆ. ನಿದ್ದೆ ಮಾತ್ರನ? ಆರೋಗ್ಯ ನಷ್ಟ ಆಗ್ತಾ ಇದೆ. ಆರೋಗ್ಯ ಮಾತ್ರನ? ಸುಖ ಸಂಪತ್ತುಗಳು ನಷ್ಟ ಆಗ್ತಾ ಇದೆ. ಶಾಂತಿ ಸಮಾಧಾನ ನಷ್ಟ ಆಗತ್ತೆ. ಮನೆಯಲ್ಲಿ ವ್ಯತಿರಿಕ್ತವಾದ ಒಂದು ದುರ್ದೈವ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗತ್ತೆ. ಹಣ ಮಾಡುವವನಿಗೆ ನೋಡಿ, ಏನಾದರೂ ಅವನಿಗೆ ಯಾರೇ ಸತ್ತು ಹೋಗ್ಲಿ, ಏನೇ ಆಗಲಿ, ಅವನಿಗೆ ಬಿದ್ದು ಹೋಗ್ಲಿಲ್ಲ, ಅವನ ಚಿಂತೆ ಒಂದೇ,
ಚಿಕ್ಕ ಮಕ್ಕಳಿಂದ ತಂದೆ ತಾಯಿ ಭಾರಿ ಆಸೆಯಿಂದ ಬೆಳೆಸ್ತಾರೆ, ನನ್ನ ಮಕ್ಕಳು ನನ್ನ ಒಟ್ಟಿಗಿರ್ಬೇಕು, ನನ್ನೊಟ್ಟಿಗೆ ಜೀವನ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅವರು ನಾನು ಹೇಳ್ದಾಗ ಕೇಳಬೇಕು, ನನ್ನ ಮರಣಾವಸ್ಥೆಯಲ್ಲಿ ನನಗೊಂದು ಹೆಗಲು ಕೊಡುವಂತ ಒಂದು ಮಕ್ಕಳಾಗಿರ್ತಾರೆ ಅಂತೇಳಿ. ಹಾಗೆ ಮಾಡಿ ಬೆಳ್ತಾ 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 ಅವನೊಂದು ಆಸೆ ಆಗತ್ತೆ, ನಾನು ದುಡಿಬೇಕು, ನನ್ನ ಹೆಂಡತಿಗೆ ನಾಳೆ ಮದುವೆ ಆದಾಗ ನನ್ನ ಹೆಂಡತಿಗೆ ಸ್ವಲ್ಪ ಅವಳು ಬಂದಾಗ ಮರ್ಯಾದೆಯಾದ್ರೂ ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಅವಾಗ ಕೇಳ್ತಾಳೆ, ಕಾಲ ಹೆಸರೇ ತುಜಗಡೆ ಕಸರ್ ಸಾಂಕುಮಕ ಕಿತ್ಲೆ ಬ್ಯಾಂಕರ್ ಬ್ಯಾಲೆನ್ಸ್ ದೋರ್ಲೈ ಅಂತ ಕೇಳ್ತಾರಲ್ವಾ. ಈಗ ಕೇಳುದಾಗೆ ಫಸ್ಟ್ಗೆ ಮದುವೆ ಆಗ್ಲಿಕ್ಕಂತೆ ನಂಗೊಂದು ಮದುವೆ ಆಗ್ಬೇಕಂತೇಳಿ ಹೋಗಿ ಹುಡುಗ ನಿಂತ್ಕೊಂಡ್ರೆ ಕಿತ್ಲೆ ಕರ್ನದಿಲ್ಲೈ ಎಷ್ಟು ಮಾಡಿಟ್ಟಿದಿ, ಬ್ಯಾಂಕಲ್ಲಿ ಎಷ್ಟಿಟ್ಟಿದಿ, ಚಿನ್ನ ಎಷ್ಟಿದೆ, ತಾಯಿ ಹೋಗಿದಾರ ಇದ್ದಾರಾ, ತಂದೆ ಹೋಗಿದಾರ ಇದ್ದಾರಾ, ತಾಯಿ ಚಿನ್ನ ಯಾರಿಗೋಗಿದೆ, ತಂದೆ ಆಸ್ತಿ ಯಾರಿಗೋಗಿದೆ, ಇಂಥದೆಲ್ಲ ಪ್ರಶ್ನೆ ಕೇಳಿ ಮತ್ತೆ ಲಿಸ್ಟ್ ಹಾಕಿ ಲಾಸ್ಟಿಗೆ ಒಂದು ಅಪ್ಲಿಕೇಶನ್ ಆಗಿರೋದು ನೋಡುವ ಮಗಿರ್ಪೊಳವ್ಯ. ಅವ ಎಲ್ಲದಕ್ಕೂ ರೈಟ್ 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 ಅಂತ ಹೇಳಿಕೊಂಡ್ರೆ ಜಮೈ ರಾಜ ಮನೆಯಲ್ಲೇ ಇರು ಅಂತೇಳಿ. ಇಂಥೆಲ್ಲ ಆಸೆಯಿಂದ ಬದುಕ್ತಿರುವಂತ ಒಬ್ಬ ಯುವಕ ಇನ್ನು ನಾಳೆ ಯಾವುದೇ ತೊಂದರೆಗೆ ನನ್ನ ವೈವಾಹಿಕ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಹಣದ ಹಿಂದೆ ಓಡಿ ಹೋಗಿ ಪಾಪ ಫಾರಿನ್ ನಲ್ಲಿ ಇರ್ತಾನೆ, ತಂದೆ ತಾಯಿಲಿ ರೋಗಿಷ್ಠಗಳಾಗಿ ಮಲಗಿಕೊಂಡು ಯಾವುದೋ ಒಂದು ಆಶ್ರಮದಲ್ಲೋ ಎತ್ತಿ ನೆಲ್ಲೋ ಇದ್ದುಕೊಂಡು ಸತ್ತು ಹೋಗ್ತಾರೆ. ಫೋನ್ ಹೋಗತ್ತೆ, ಮಗ ಏನು ಹೇಳೋದು, ನನಗೆ ಸಡನ್ ಆಗಿ ಈಗ ಬರ್ಲಿಕ್ಕೆ ಆಗುದಿಲ್ಲ, ನೀವು ಮಣ್ಣು ಮಾಡ್ತಾ ಇರಿ, ವರ್ಷದ ಪೂಜೆಗೆ ನಾನು ಬರ್ತೇನೆ, ಆ ವರ್ಷದ ಪೂಜೆಯಲ್ಲಿ ನಾನು ಮಟನ್ ಚಿಕನ್ ಎಲ್ಲ ನನ್ನ ಲೆಕ್ಕದಲ್ಲಿ ಕೊಡ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಾಲೆಲುಯ್ಯಾ. ಇದಕ್ಕಾಗಿಯ ಮಕ್ಕಳನ್ನು ತಂದೆ ತಾಯಿಗಳು ಸಾಕೋದು, ಇದಕ್ಕಾಗಿಯ ತಂದೆ ತಾಯಿಗಳು ನಿಮ್ಮನ್ನು ಇಷ್ಟು ಒಂದು ಪ್ರೀತಿಯಿಂದ ಸಾಕೋದು. ದೇವರ ವಾಕ್ಯ ಹೇಳ್ತದೆ, ಹಣದ ನಿಮಿತ್ತ ನಿಮ್ಮ ನಿದ್ದೆ ಹೋಗತ್ತೆ. ಹಣ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ, ಐಶ್ವರ್ಯವನ್ನು ಸಂಪಾದಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ, ದೇವರು ಕೊಟ್ಟಂತ ಮನುಷ್ಯನಿಗೆ ಕೊಟ್ಟಂತ ಅತೀ ಒಂದು ಉತ್ಕೃಷ್ಟವಾದಂತ ವರದಾನ ಅಂದ್ರೆ ನಿದ್ರೆ. ಅದು ಇವತ್ತು ಮನುಷ್ಯನಿಗೆ ಇಲ್ಲದಾಗಿದೆ. ನಿದ್ರೆಯನ್ನು ದೇವರು ದಾನವಾಗಿ ಕೊಟ್ಟರು, ಆದರೆ ಇವತ್ತು ಮನುಷ್ಯ ಅದನ್ನು ದಾನವಾಗಿ ಕೊಟ್ಟದನ್ನು ಬಿಟ್ಟು ಬಿಟ್ಟು ಇವತ್ತು ಹಣಕ್ಕೆ ಪಡೆದುಕೊಳ್ತಾ ಇದ್ದಾನೆ. ಎಷ್ಟೋ ಆಸ್ಪತ್ರೆಗಳಿಗೆ ಹೋಗಿ ಮನೋರೋಗಿಗಳಾಗಿ ನಿಂತ್ಕೊಂಡಿದ್ದಾರೆ ಕೆಲವರು. ಇನ್ನು ಮೊನ್ನೆ ಅಷ್ಟೇ ನಾನೊಂದು ಆಸ್ಪತ್ರೆಗೆ ಒಬ್ಬರನ್ನು ನೋಡ್ಲಿಕ್ಕೆ ಅಂತೇಳಿ ಹೋದಾಗ, ಒಬ್ಬ ಹೇಳುದಿಲ್ಲ ಯಾವ ಕಂಪನಿ ಅಂತೇಳಿ, ಅದರ ಓನರ್ ಬಂದು ನಿಂತಿದ್ದಾನೆ. ಅವನ ನೋಡುವ ನಂಗೆ ನಗು ಬರ್ತಾ ಇದೆ. ಅಬ್ನಾರ್ಮಲ್ ಅಂತ ಹೇಳ್ತೇವೆ ಅಲ್ವಾ, ಮನಸ್ಸಿನ ಸ್ವಸ್ಥತೆ ಕಳ್ಕೊಂಡಂತದ್ದ ವ್ಯಕ್ತಿ ಯಾವ ರೀತಿ ಇರ್ತಾನ, ಆ ರೀತಿಯಲ್ಲಿ ಇಷ್ಟೆಲ್ಲ ಚಿನ್ನ ಹಾಕೊಂಡಿದ್ದ ಎಲ್ಲ ಇದೆ ಮಾಡ್ತಾ ಇದ್ದಾನೆ. ನನ್ನ ಪಕ್ಕದಲ್ಲಿದ್ದವರು ಹೇಳಿದ್ರು, ಏರ್ ಗೊತ್ತುಂಡ ಅಂತ, ಹೆಂಕ್ ಏರ್ನ ಮಾರ ಗುರ್ತೊಂಡು, ಹೆಂಕ್ ಅರ್ನ ಮಾತ್ರ ಗುರ್ತೊಂಡು, ಬೇತೇರ್ನೆಲ್ಲ ಗುರ್ತಾ ಇದ್ದಿ, ಇಡೀ ಕುಡ್ಲಡು ನಂಬರ್ ಒನ್ ಬಿಸ್ನೆಸ್ ಮ್ಯಾನ್ ಈ ಜನ ಅಂತೇಳಿ ಅರ್ಧ ನಿಂಚಾತೀನಿ. ಅರೆ ನಿದ್ರೆ ಇಜ್ಜಿಗೆ ನಿದ್ರೆದ ಟ್ಯಾಬ್ಲೆಟ್ ಪತ್ತೊಂದು ಬರ್ರೆ ಬೈದೀನಿ ಯಾರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ದೇವರು ದಾನವಾಗಿ ಕೊಟ್ಟಂತ ಒಂದು ನಿದ್ರೆಯನ್ನು, ಒಂದು ಆರೋಗ್ಯವನ್ನು ಇವತ್ತು ನಾವು ಏನಕ್ಕೆ ಮಾರಿಕೊಡ್ತಾ ಇದ್ದೇವೆ? ಸುಳ್ಳಲ್ಲ ದೇವರ ವಾಕ್ಯ, ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಸಿರಾಕ 31:5 ನಿಮ್ಮ ಹಣದ ಆಶೆಯಿಂದಾಗಿ ನಿಮಗೆ ಕೊಟ್ಟಂತ ದಾನವಾಗಿ ಕೊಟ್ಟಂತ ನಿದ್ರೆಯನ್ನು ನೀವು ಕಳ್ಕೊಂಡಿದ್ದೀರಾ, ದೇವರು ಕೊಟ್ಟಂತ ಆರೋಗ್ಯವನ್ನು ನೀವು ಕಳ್ಕೊಂಡಿದ್ದೀರಾ, ದೇವರು ಕೊಟ್ಟಂತ ಎಲ್ಲ ಸಮಾಧಾನಗಳನ್ನು ನೀವು ಕಳ್ಕೊಂಡು ಇವತ್ತು ಭಿಕಾರಿಗಳಾಗಿ ಸಿರಿವಂತಿಗೆ ಮುಂದೆ ಬತ್ತಲೆಯ ಜೀವನವನ್ನು ನಡೆಸ್ತಾ ಇದ್ದೀರಾ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ನಗ್ನ ರೀತಿಯಲ್ಲಿ ಇವತ್ತು ಜೀವನ ಮಾಡಿಕೊಂಡು ದೇವರ ಮುಂದೆ ಕೈಚಾಚಿ ಕೇಳ್ತಾ ಇದ್ದೀರಾ, ಮಕ ಬೊಲೈಕಿದಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹಣ ಸಂಪಾದನೆ ಮಾಡುವ ಹಿಂದೆ ಎಷ್ಟೊಂದು ಗಂಡಾಂತರ ಸಂಭವಿಸಿದೆ ಅಂತ ತಿಳ್ಕೊಳ್ಳಿ. ಅದಕ್ಕಣ ಸುಮ್ಮನೆ ಅಲ್ಲ, ನಾನು ಫಾದರ್ ನೋಡುವಾಗ ಹೊಟ್ಟೆ ಉರಿಯತ್ತೆ, ನಮ್ಮ ಫಾದರ್ ನೋಡುವಾಗ ಹೊಟ್ಟೆ ಉರಿಯತ್ತೆ. ನಮ್ಮ ಫಾದರ್ ಹತ್ರ ಯಾವಾಗಲೂ ಕೇಳ್ತಾ ಇದ್ದೇನೆ. ಮೊನ್ನೆ ಅಷ್ಟೇ ಫಾದರ್ ಹತ್ರ ಕೂತ್ಕೊಂಡು ಮಾತಾಡುವಾಗ ಫಾದರ್ ಹತ್ರ ಹೇಳಿದೆ, ಫಾದರ್ ಇಂಚಿನ ತೆಡಿಲು ಮಿಂಚಿತ್ತು ಏತ್ಮಲ್ಲ, ಗುಡುಗು ಮಿಂಚೆಲ್ಲ ಬರ್ತಾ ಇದೆ, ಎಷ್ಟೆಲ್ಲ ಮಳೆ ಬರ್ತಾ ಇದೆ, ನಿಮಗೆ ಗೊತ್ತಿದೆಯಾ ಫಾದರ್? ಗೊತ್ತಿಲ್ಲ. ದೇವರು ದಾನವಾಗಿ ಕೊಟ್ಟಂತ ನಿದ್ದೆಯಲ್ಲಿ ನಾನು ಸುಖ ಸಂಪತ್ತಿಗೆಲ್ಲಿರುವಾಗ ನಾನು ಗುಡುಗನೇ ಯಾಕೆ ಹೇಳಿ, ಮಿಂಚನೇ ಯಾಕೆ ಹೇಳಿ? ಅದು ನನ್ನ ಕೆಲಸ ಅಲ್ಲ. ದೇವರು ನಂಗೆ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಜೀವನ ಮಾಡುದು. ಅದೇ ಪ್ರಕಾರದಲ್ಲಿ ನಾನು ಮಲಗಿಕೊಂಡು ಒಳ್ಳೆ ರೀತಿಯಲ್ಲಿ ದೇವರ ತೆಕ್ಕೆಯಲ್ಲಿ ಮಲಗಿದ್ದೇನೆ. ಅದ ಕಣ, ಹೊರಗಿನ ಬಾಹ್ಯ ಶಬ್ದ ನನಗೆ ಬೇಕಾಗಿಲ್ಲ, ಅಂತರಂಗದಲ್ಲಿ ಆಗುವಂತ ನನ್ನ ತಂದೆಯ ಶಬ್ದವನ್ನು ನಾನು ಕೇಳ್ಕೊಳ್ತೇನೆ ಅಂತ ಹೇಳಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಾವು ಬಾಹ್ಯ ಶಬ್ದಕ್ಕೆ ಮೊರೆ ಹೋಗ್ತಾ ಇದ್ದೇವೆ, ಅಂತರಂಗದಲ್ಲಿರುವ ಶಬ್ದಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ. ಒಂದು ಗುಡುಗು ಮಿಂಚು ಹೊಡೆಯುವಾಗ ನಮಗೆ ಭಯ ಆಗತ್ತೆ, ಎಲ್ಲಿ ಬೀಳ್ತದ ತಲೆ ಮೇಲೆ ಅಂತೇಳಿ. ಕೆಲವರಿಗೆ ಬೀಳ್ತದಂತ ಭಯ ಅಲ್ಲ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇನೆ, ಇದು ಬಿದ್ದರೆ ನಾಳೆ ಖರ್ಚು ಮಾಡೋದು ಯಾರು ಇದಕ್ಕೆ ಅಂತೇಳಿ, ಅದು ಭಯ. ಆದ ಕಾರಣ ದೇವರ ವಾಕ್ಯ ಮುಂದುವರಿಸಿಕೊಂಡು ಹೇಳ್ತಾ ಇದ್ದಾರೆ, ಸಂಪತ್ತನ್ನು ನೀವು ಗಳಿಸಿಕೊಂಡಿದ್ರೆ, ದೇವರ ಜ್ಞಾನದಿಂದ ನೀವು ಅದನ್ನು ಗಳಿಸಿಕೊಂಡಿದ್ರೆ, ಅದನ್ನು ಉಳಿಸಿಕೊಳ್ಳಿಕ್ಕೆ ನೋಡಿ, ಅದನ್ನು ಹೇಗೆ ವ್ಯಯ ಮಾಡುದಂತೇಳಿ ನೋಡಿ. ಇವತ್ತು ಕೆಲವರು ಎಷ್ಟೋ ಮಂದಿ ಸಿರಿವಂತಿಗೆ ದೇವರು ಕೊಡ್ತಾರೆ,
ಏನು ದೇವರ ಜ್ಞಾನ ಅಲ್ಪ ಸ್ವಲ್ಪ ಜ್ಞಾನವನ್ನು ಅವನಿಗೆ ಕೊಟ್ಟು ಅವನಿಗೆ ದೇವರಿಗೆ ಅವನ ಮೇಲೆ ಒಂದು ಒಳ್ಳೆಯ ಇಂಟೆನ್ಷನ್ ಇದೆ, ಒಂದು ಅಭಿಪ್ರಾಯದ ಒಳ್ಳೆ ಒಂದು ನಿರೀಕ್ಷೆ ಇದೆ. ಈ ಮಗನಿಗೆ ಸಿರಿ ಸಂಪತ್ತು ಕೊಟ್ಟರೆ ಇವ ನಾಳೆ 10 ಜನರಿಗೆ ಬಡಬಗ್ಗರಿಗೆ ದಾನ ಆಗುವ, ನನ್ನ ಸಾಮ್ರಾಜ್ಯಕ್ಕೆ ಹೆಗಲು ಕೊಡುವ ಅಂತೇಳಿ ಸಿರಿ ಸಂಪತ್ತು ಕೊಟ್ಟರೆ ಅದನ್ನೇನ್ ಮಾಡ್ತಾ ಇದ್ದಾನೆ, ತನ್ನ ಯೋಗ್ಯತೆಗೆ ಅನುಸಾರವಾಗಿ ಅಲ್ಲ ತನ್ನ ಅಯೋಗ್ಯತೆಗೆ ಅನುಸಾರವಾಗಿ ಖರ್ಚು ಮಾಡ್ತಾ ಇದ್ದಾನೆ. ಒಬ್ಬನನ್ನು ಶ್ರೀಮಂತ ಸರಿಯಾಗಿ ತಿಳ್ಕೊಳ್ಳಿ, ಒಬ್ಬನನ್ನು ದೇವರು ಶ್ರೀಮಂತ ಮಾಡಿದರೆ ಆ ಶ್ರೀಮಂತಿಕೆಯಲ್ಲಿ ದೇವರ ಒಂದು ನಿರೀಕ್ಷೆ ಇದೆ, ನನ್ನ ಮಗ 10 ಜನರನ್ನು ಒಳ್ಳೇದು ಮಾಡಬೇಕು ಹಣ ಇಲ್ಲದವರಿಗೆ ಅಂತೇಳಿದ್ರೆ ದಟ್ಟ ದರಿದ್ರರಿಗೆ ದಾನ ಧರ್ಮ ಮಾಡಲಿಕ್ಕೆ ಅವರಿಗೆ ಒಂದು ಹೆಗಲು ಕೊಡುವಂತ ಪರಿಸ್ಥಿತಿ ಆಗಬೇಕು ಅಂತೇಳಿ ದೇವರಿಗೆ ಕೊಡುವುದು ಅಂತೇಳಿದ್ರೆ ಚರ್ಚಿಗೆ ಹೋಗಿ ಹಾಕುವುದಲ್ಲ, ದೇವಾಲಯಕ್ಕೆ ಅಥವಾ ಇನ್ನೆಲ್ಲಿಗೆ ಹೋಗಿ ಕಾಣಿಕೆ ಡಬ್ಬಿಗೆ ಹಾಕುವುದಲ್ಲ, ಅದು ಸದ್ವಿನಿಯೋಗ, ಉಪಯೋಗಕ್ಕೆ ಬರಬೇಕು. ಯೇಸು ನುಡಿದರು, ದುಡಿದು ಬಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹೌದು ಪ್ರಿಯ ಜನರೇ, ಯೇಸು ಬಳಿಗೆ ಬನ್ನಿ, ಕೂಡಿ ಪ್ರಾರ್ಥಿಸೋಣ. ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಕಾರ್ನಾಡ್ ಬಳಿ ಇರುವ ನಮ್ಮ ಟ್ರಿನಿಟಿ ಮನೆಯಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಯುತ್ತದೆ. ನೀವು ಕೂಡ ನಮ್ಮೊಡನೆ ಸೇರಿ ಪ್ರಾರ್ಥಿಸಲು ಬನ್ನಿರಿ. ನಿಮ್ಮ ಎಲ್ಲ ಕೋರಿಕೆಗಳನ್ನು ಯೇಸುವಿನ ಸಾನ್ನಿಧ್ಯದಲ್ಲಿ ಸಮರ್ಪಿಸುತ್ತಾ ನಾವು ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ. ಮರೆಯಬೇಡಿ, ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಸ್ಥಳ ಟ್ರಿನಿಟಿ ಮನೆ, ಕಾರ್ನಾಡ್, ಮುಲ್ಕಿ.